ಫ್ರೆಂಡ್ಸ್, ಹಲೋ ವೈವರ್ಸ್, ವೆಲ್ಕಮ್ ಟು ಆಲ್ ಲಾಗ್ಸ್ ವಿತ್ ಲಿಖಿತಾ ರೋಹಿತ್ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗೈಸ್, ಇವತ್ತು ಬಂದು ವೆಡ್ನಸ್ಡೇ, ಅರ್ಲಿ ಮಾರ್ನಿಂಗ್ 6:30 ಆಗಿತ್ತು. ಸೊ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬುಧವಾರ ಯುಗಾದಿ ಹಬ್ಬ, ನಿಮಗೆಲ್ಲರಿಗೂ ಗೊತ್ತಿರೋದೇ ಅಲ್ವಾ? ಸೊ ಅದಕ್ಕೋಸ್ಕರ ಯುಗಾದಿ ಹಬ್ಬಕ್ಕೆ ಎಲ್ಲ ಮನೆಯೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ವಿ ನಾವು. ಸೊ ಬೆಳಗ್ಗೆ ಬಾಗಿಲನ್ನೆಲ್ಲ ಸಾರಿಸ್ಬಿಟ್ಟು, ಕುಂಕುಮ ಇಡೋದಾಗಿರ್ಬೋದು, ಮತ್ತು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ತೊಗೊಬರಕ್ಕೆ ಅಂತ ಅವ್ರು ಹೋಗ್ತಾಯಿದ್ರು. ಸೊ ಇನ್ನು ಮಲಗಿದ್ದ. ಸೊ ನನ್ನ ಅದೃಷ್ಟ ಸದ್ಯ ಬೇಗ ಎದ್ದಿಲ್ಲ ಅವನು. ಸೊ ಅವನು ಎದ್ದಲೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಬಿಟ್ಟು, ಮತ್ತು ಯುಗಾದಿ ಹಬ್ಬ ಅಂದರೆ ಮೇನ್ ಎಣ್ಣೆ ಕಾಯಿಸ್ಬಿಟ್ಟು, ಇವಾಗ ಪುಟ್ಟ ಮಕ್ಕಳಿರ್ತಾರಲ್ಲ ಅಥವಾ ಗಂಡು ಮಕ್ಕಳುಗಳಿಗೆ ಎಣ್ಣೆ ಮಸಾಜ್ ಮಾಡೋದೇ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು. ಸೊ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಯುಗಾದಿ ಹಬ್ಬದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಣ್ಣೆ ಎಲ್ಲ ಕಾಯಿಸಿ ಇಡ್ತಾ ಇದ್ದೆ ನಾನು. ಸೊ ಪಾಪು ಎದ್ದಮೇಲೆ ಮಸಾಜ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು ಇವಾಗ ಅವನು ಇನ್ನೂ ಎದ್ದಿರಲಿಲ್ಲ. ಸೊ ಅದಕ್ಕೋಸ್ಕರ ದೇವ್ರ ಮನೆಯನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು, ಸೊ ದೇವ್ರ ಫೋಟೋಗೆಲ್ಲ ಹೂವು ಮಾಡಿಸ್ತಾ ಇದ್ದೆ ನಾನು. ಸೊ ಬಿಕಾಸ್ ಪಾಪು ಇದ್ರೆ ಏನು ಮಾಡೋಕ್ಕೂ ಬಿಡಲ್ಲ ಅವನು, ನಾನೇ ಒಂದು ಮಾಡ್ತಾ ಇದ್ದರೆ ಅವನೇ ಒಂದು ಮಾಡ್ತಾನೆ. ಸೊ ಮತ್ತು ಹೂವು ಎಲ್ಲ ಕಿತ್ತಾಕೋದು, ಮತ್ತು ಎತ್ಕೊ ತಿಂಸಿಕೊಡೋದು ಅಂತ ಟಾರ್ಚರ್ ಕೊಡ್ತಾನೆ ಅಂದ್ಬಿಟ್ಟು, ಅವನು ಎದ್ದಲೋ ಅಷ್ಟರಲ್ಲೇ ಬೇಗ ಎದ್ದುಬಿಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಸೊ ನೋಡ್ಬೋದು ನೀವು ಫ್ರೆಂಡ್ಸ್, ಯುಗಾದಿ ಹಬ್ಬ ಸೊ ವರ್ಷಕ್ಕೊಂದ್ಸಲ ಬರೋದು. ಆ್ಯಕ್ಚುಲಿ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ಬೋದು. ಇದೇ ನ್ಯೂ ಇಯರ್ ಅಂತ. ಇವಾಗಲೇ ಹೊಸ ವರ್ಷ ಸ್ಟಾರ್ಟ್ ಆಗೋದು, ಹೊಸ ಚಿಗುರು, ಹಳೆ ಬೇರು ಹೋಗಿ ಹೊಸ ಚಿಗುರು ಬರೋದು ಅಂತ ಹೇಳ್ಬೋದು. ಸೊ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಇವಾಗ ಚಿಗುರು ಹೊಡೆಯೋ ಕಾಲ. ಸೊ ಅದಕ್ಕೋಸ್ಕರ ಯುಗಾದಿ ಹಬ್ಬನ ತುಂಬ ಸ್ಪೆಷಲಾಗಿ ಆಚರಣೆ ಮಾಡ್ತೀವಿ ನಾವು ಹಿಂದೂಗಳು ಅಂತ ಹೇಳ್ಬೋದು. ಸೊ ಬೇರೆ ಕಡೆಯೂ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಇವಾಗ ನಾನು ಬೇವು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಬೇವಿನ ಹೂವು ಮತ್ತು ಬೆಲ್ಲ ಅದೆರಡು ಮಿಕ್ಸ್ ಮಾಡಿಬಿಟ್ಟು, ಮತ್ತು ದೇವ್ರ ಪ್ರಸಾದ. ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಪೂಜೆ ಮಾಡೋದ್ರಿಂದ ಸೊ ಒಬ್ಬಟ್ಟೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಅತ್ತೆಯನ್ನ ಊರಿಂದ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು, ಸೊ ಶಾವಿಗೆ ಪಾಯಸ ಎಲ್ಲ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ಎಣ್ಣೆನೂ ಎದ್ದುಬಿಟ್ಟ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅವ್ನು ಎತ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ ನಾನು ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗಿನೆಲ್ಲ ರೆಡಿ ಆಗಿತ್ತು. ಸೊ ಈಗ ನನ್ನ ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ತಾ ಇದ್ದಾರೆ. ಎನೀಶ್ ಮಲಗಿದ್ದಾನೆ. ಸೊ ನೋಡ್ಬೋದು ಇವಾಗ ನೀವು ನಮ್ಮ ದೇವ್ರ ಮನೆನ ಅಂತೇಳಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ಪೂಜೆ ಮಾಡಿದ್ರು. ಸೊ ಇವಾಗ ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೋತಾ ಇದ್ದೆ. ಸೊ ಪಾಪು ಇನ್ನೂ ಮಲಗಿದ್ದ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ವಲ್ವ, ಅವನಿಗೆ ಚೆನ್ನಾಗಿ ನಿದ್ದೆ ಬಂದಿತ್ತು ಅಂತ ಅನಿಸುತ್ತೆ. ಸೊ ಮಲ್ಕೊಂಡಿದ್ದ, ಅದಕ್ಕೋಸ್ಕರ ನಾವು ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ರೆಡಿ ಮಾಡ್ತಾ ಇದ್ದೆ ನಾನು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಾನು. ಸೊ ನಮ್ಮ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು, ದುಃಖ ಎಲ್ಲ ಇರುತ್ತೆ. ಸೊ ಅದೇ ರೀತಿ ಬೇವು ಮತ್ತು ಬೆಲ್ಲನೂ ಹೇಳ್ಬೋದು. ಸೊ ಬೇವು ಬಂದರೆ ಕಹಿ ಅಂಶ, ಬೆಲ್ಲ ಬಂದರೆ ಸಿಹಿ ಅಂಶ. ಹೇಗೆ ಎರಡು ಹೊಂದಾಣಿಕೆಯಲ್ಲಿರುತ್ತೆ, ತಿಂತ ತಿಂತ ಕಹಿ ಅಂಶನೇ ಗೊತ್ತಾಗಲ್ಲ. ಸೊ ಅದೇ ರೀತಿ ನಾವು ಯಾವಾಗಲೂ ಸುಖದಲ್ಲೇ ಇರಬೇಕು ಅಥವಾ ಕಷ್ಟನೇ ಬರಬಾರ್ದು ಅಂತ ಅಂದ್ಕೊಳಕ್ಕಾಗಲ್ಲ. ಸೊ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ದಿದೆ. ಸೊ ಅದೆರಡು ಬೇವು ಬೆಳುತ್ತರ ಮಾಡಿಕೊಂಡು ನಾವು ಕಷ್ಟ ಬಂದರೂ ನಗ್ತಾ ಇರಬೇಕು, ಸುಖ ಬಂದರೂ ನಗ್ತಾ ಇರಬೇಕು. ಸೊ ಆವಾಗಲೇ ನಮಗೆ ಬಂದಿರೋ ಕಷ್ಟನ ಎದುರಿಸೋಕ್ಕೆ ಧೈರ್ಯ ಬರುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಬನ್ನಿ ಬೇವು ಬೆಳನ ತಿಂತಾ ಇದ್ದೀನಿ. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಇವತ್ತು ನಮ್ಮ ಯುಗಾದಿ ಹಬ್ಬ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಂತೂ ಎಲ್ಲ ಪೂಜೆ ಮಾಡಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸೊ ಪಾಪು ಇನ್ನು ಮಲಗಿದ್ದಾನೆ, ಹಾಗಾಗಿ ಅವನು ಎದ್ಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇವತ್ತು ಟಿಫನಿಗೆ ಬಂದ್ಬಿಟ್ಟು ನಾನು ಪುಳಿಯೋಗರೆ ಮಾಡಿದ್ದೆ. ಅಮ್ಮ ನಮ್ಮ ಅತ್ತೆ ಬರ್ತಾ ಇದ್ದಾರೆ ಇನ್ನೂ ಊರಿಂದ. ಸೊ ಹಾಗಾಗಿ ಒಬ್ಬಟ್ಟು ಬಂದ್ಬಿಟ್ಟು ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ನನಗೆ ಏನೇನು ಗೊತ್ತಿರುತ್ತೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಟಿರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇಳೆ ಎಲ್ಲ ಇನ್ನೂ ಬೇಯಕ್ಕೆ ಹಾಕಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬೇಳೆನೆಲ್ಲ ಬೇಯಿಸ್ಬೇಕು, ಬೇಳೆ ಬೇಯಿಸ್ಬಿಟ್ಟು ಒಬ್ಬಿಟ್ಟು ಮಾಡಬೇಕು. ನಾನು ಜಸ್ಟ್ ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇನ್ನು ಏನೇನು ಸ್ಪೆಷಲ್ ಮಾಡ್ತೀವಿ, ವೆರೈಟೀಸ್ ಅಡುಗೆ ಮಾಡಿರ್ತೀವಿ ಅನ್ನೋದು ಆಮೇಲೆ ತೋರಿಸ್ತೀನಿ. ಓಕೆನಾ ಗೈಸ್? ಮತ್ತು ನಂದು ಔಟ್ಫಿಟ್ಟು ಏನಿಲ್ಲ, ಜಸ್ಟ್ ಸಿಂಪಲ್ ಲೆಗ್ಗಿಂಗ್ಸ್ ಪ್ಯಾಂಟು ಟಾಪ್ ಹಾಕಿದ್ದೀನಿ. ಸೊ ಮತ್ತು ಇದು ಬಂದು ಫ್ರೆಂಡ್ಸ್ ನಾನು ಜಾತ್ರೆನಲ್ಲಿ ತೊಗೊಂಡಿದ್ದು ಹೋಳೆ ಇಯರಿಂಗು. ಸೊ ಬ್ಲ್ಯಾಕ್ ಕಲರು ಹಾಕೋತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ನಾನು ಅದು ಲಾಗ್ ಮಾಡಿದಾಗ. ಸೊ ಇವತ್ತು ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ ಅಂತ ಹೇಳಿಬಿಟ್ಟು
ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಓಕೆನಾ? ಏನು ಮಾಡ್ತಾ ಇದ್ದೀಯಾ? ಊಟ ಮಾಡ್ತಾ ಇದೆಯಾ? ಏನೀ ಇವಾಗಿನ್ನ ಎದ್ದು ಊಟ ಮಾಡ್ತಾ ಇದ್ದಾನೆ ಅಲ್ಲೇನಕ್ಕಂದ. ಹಾಯ್ ಮೇಡಮ್ಮ, ಹಾಯ್ ಮೇಡಮ್, ಹಾಯ್ ಅಂತ ಹೇಳು. ಹಾಯ್, ರೆಡಿ ಆಗಬೇಕು ಅವನು. ಸೊ ಅದಕ್ಕೆ ಊಟ ಫಸ್ಟ್ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಊರಿಂದ ಬಂದಿದ್ದಳು. ಸೊ ಅವರು ನಾನೇನು ಟೆಂಪಲಿಗೆ ಬರಲ್ಲ, ಮನೇಲಿ ಅಡುಗೆ ಮಾಡ್ಕೋತಾ ಇರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಪಾಪ ನನ್ನ ಹಸ್ಬೆಂಡ್ ಸೊ ಇಲ್ಲೇ ನಿಯರ್ ಅಲ್ವಾ ಅಂತಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಮಿನಿಗಂತೂ ಬೈಕಲ್ಲಿ ಹೋಗೋದಂದ್ರೆ ಎಷ್ಟೊಂದು ಖುಷಿ ನೋಡಿ, ಇಲ್ಲಿ ಬಾಯ್ ಅಂತ ಬಿಟ್ಕೊಂಡು ತುಂಬ ಖುಷಿ ಪಡ್ತಾನೆ ಅವನು ಬೈಕಲ್ಲಿ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ. ಸೊ ಇದೇ ಬಂದು ಫ್ರೆಂಡ್ಸ್ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳೇಶ್ವರಿ ದೇವಸ್ಥಾನ. ಸೊ ನಾವು ಜಾತ್ರೆಗೆ ಬಂದಿದ್ವಲ್ಲ ಅದೇ ದೇವಸ್ಥಾನ ಇದು. ಅವತ್ತು ನಾನು ನಿಮಗೆ ಟೆಂಪಲ್ನ ಫುಲ್ ನೀಟಾಗಿ ತೋರಿಸೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಟೆಂಪಲ್ನ ತೋರಿಸ್ತಾ ಇದ್ದೀವಿ ಮತ್ತು ಪೂಜೆನೂ ಮಾಡಿಸ್ತಾ ಇದ್ದೀವಿ. ಇದು ಬಂದು ಭದ್ರಕಾಳೇಶ್ವರಿ ದೇವರು. ಸೊ ಇದು ಬಂದು ವೀರಭದ್ರಸ್ವಾಮಿ ದೇವರು. ಸೊ ತುಂಬ ಫೇಮಸ್ ದೇವರು ಅಂತಲೂ ಹೇಳ್ಬೋದು, ತುಂಬ ಪವರ್ಫುಲ್ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗೆ ನಾವು ಅರ್ಚನೆ ಕೂಡ ಮಾಡಿಸಿದ್ವಿ ಪಾಪು ಹೆಸರಲ್ಲಿ, ಮತ್ತು ನಮ್ಮ ಸಹ ಕುಟುಂಬ ಎಲ್ಲರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ವಿ. ಸೊ ಮತ್ತು ಏನಾದ್ರು ಸ್ಪೆಷಲ್ ಇದ್ದಾಗ ಅರ್ಚನೆ ಎಲ್ಲ ಮಾಡಿಸೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮಾಡಿಸ್ಕೊಂಡಿದ್ವಿ. ಪೂಜೆ ಎಲ್ಲ ಮಾಡಿಸಿ ಹಾಗೆ ಕೂತಿದ್ವಿ ಒಂದು 5 ನಿಮಿಷ. ಸೊ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಕಟ್ಬಿಟ್ಟು ಬಾಗಿಲಿಗೆಲ್ಲ ಚೆನ್ನಾಗಿ ಮಾಡಿದರು, ನೋಡ್ಬೋದು ನೀವು. ಸೊ ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ. ಜಾಸ್ತಿ ಏನು ಜನ ಏನು ಇರಲಿಲ್ಲ, ಯಾಕೆಂದರೆ ಅಲ್ಲೇ ಹಳ್ಳಿಲಿ ಸುತ್ತಮುತ್ತ ಇರ್ತಾರಲ್ಲ ಅಂಥವ್ರು ಮಾತ್ರ ಬರ್ತಾಯಿದ್ರು. ಸೊ ಹಾಗಾಗಿ ತುಂಬ ಪ್ರಶಾಂತವಾಗಿತ್ತು. ಮತ್ತು ಇಲ್ಲಿ ಮದುವೆನೂ ಕೂಡ ಮಾಡ್ತಾರೆ, ಅಥವಾ ಮದುವೆ ಮಾಡಿದ್ರೆ ಪಕ್ಕದಲ್ಲಿ ಚೌಟ್ರಿನೂ ಇದೆ, ಊಟಕ್ಕೂ ಕೂಡ ಹಾಲೆಲ್ಲ ಇದೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ದೇವಸ್ಥಾನ ಅಂತಲೂ ಹೇಳ್ಬೋದು. ಸೊ ಹಾಗೆ ಪಕ್ಕದಲ್ಲಿ ಬಂದರೆ ನವಗ್ರಹ ದೇವಸ್ಥಾನವೂ ಕೂಡ ಇತ್ತು, ಅದಕ್ಕೋಸ್ಕರ ನಾವು ನವಗ್ರಹಕ್ಕೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಒಳಗಡೆಗೆ ಹೋಗೋದು ಬೇಡವೋ ಅಂತ ಇದ್ದೆ. ಸೊ ಅಲ್ಲ ಅಜ್ಜಿ ಇದ್ರಲ್ಲ, ಅವರು ಹೋಗಿ ಮಾಡ್ಬೋದು ಏನಿಲ್ಲ ಅಂತಂದರು. ಸೊ ಇದು ವೀರಭದ್ರಸ್ವಾಮಿಯ ಪಾದ ಅಂತ ಹೇಳ್ಬೋದು. ಸೊ ಇವಾಗೆಲ್ಲ ಪೂಜೆ ಆಯಿತು, ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತಂದ್ಬಿಟ್ಟು ಬರ್ತಾ ಇದ್ವಿ. ಸೊ ಮನೆಗೆ ಬಂದ ಕೂಡಲೇ ಬೇಳೆ ಎಲ್ಲ ಹಾಕ್ಬೇಕಿತ್ತಲ್ಲ ಒಬ್ಬಟ್ಟು ಮಾಡೋಕ್ಕೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಬೇಳೆನೆಲ್ಲ ಹಾಕಿ ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೆ. ಇಲ್ಲಿ ಒಂದು ಕಡೆ ನಮ್ಮ ಮತ್ತೆ ಮೈದಾನೆಲ್ಲ ಹಿಟ್ಟು ಮೈದಾ ಹಿಟ್ಟನ್ನ ಮಿದಿತಾ ಇದ್ದರು. ಸೊ ಇವಾಗ ನೋಡ್ಬೋದು ಒಬ್ಬಟ್ಟು ಮಾಡ್ತಾ ಇದ್ದೀವಿ, ರೆಡಿಯಾಗಿದೆ. ಸೊ ನಮ್ಮ ಮತ್ತೆ ಎಕ್ಸ್ಪೆಷಲಿ ಒಬ್ಬಟ್ಟು ಮಾಡೋದ್ರಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಒಂದು 100 ಅಥವಾ 200 ಒಬ್ಬಟ್ಟಾದ್ರೂ ಅವ್ರಿಗೆ ಬೇಜಾರೇ ಆಗೋಲ್ಲ. ಸೊ ಕುತ್ಕೊಂಡು ಮಾಡಿಕೊಟ್ಬಿಡ್ತಾರೆ, ತುಂಬ ಇಷ್ಟ ಅವ್ರಿಗೆ ಒಬ್ಬಟ್ಟು ಮಾಡೋದು ಅಂತಂದರೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗೂ ಕೂಡ ಮಾಡ್ತಾರೆ. ಸೊ ಅವರು ಒಬ್ಬಟ್ಟನ್ನ ಒತ್ತಿ ಒತ್ತಿ ಕೊಡ್ತಾಯಿದ್ರು. ಸೊ ನಾನು ತೆಗೆದುಬಿಟ್ಟು ಹಂಚ್ಮೇಲೆ ಬೇಯಿಸ್ಬಿಟ್ಟು ಮಡಗ್ತಾ ಇದ್ದೆ. ಒಬ್ಬಟ್ಟು ಬಂದು ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ವಿ ನಾವು, ಮತ್ತು ಹೆಸರುಕಾಳು ಕೋಸಂಬರಿ ಮಾಡಿದ್ವಿ, ಮತ್ತು ಕಡ್ಡೆಕಾಳು ಹುಳಿ ಮಾಡಿದ್ವಿ, ಅದ್ರ ಜೊತೆ ಒಬ್ಬಟ್ಟಿನ ಸಾಂಬಾರು ಮತ್ತು ರೈಸು. ಸೊ ನೋಡ್ಬೋದು ನೀವು, ಊಟ ಮಾಡ್ತಾ ಇದ್ದೀವಿ ನಾವು ಮತ್ತು ನಮ್ಮ ಮತ್ತೆ. ಸೊ ಬಾಳೆದೆಲೆ ತಗೊಬಂದಿದ್ವಿ ನಾವು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆ. ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬದಲ್ಲಿ ಬಾಳೆದೆಲೆ ಮೇಲೆ ಊಟ ಮಾಡೋದು ಸಂಪ್ರದಾಯ ಅಂತಲೂ ಹೇಳ್ಬೋದು. ಸೊ ಅದಕ್ಕೋಸ್ಕರ ಬಾಳೆದೆಲೆ ಸಿಕ್ಕಿತ್ತು ಅಂತಂದ್ಬಿಟ್ಟು ನಮ್ಮ ಹಸ್ಬೆಂಡ್ ತಗೊಬಂದಿದ್ರು. ಸೊ ಹಾಗಾಗಿ ನಾನು ಮತ್ತು ಪಾಪು ನಮ್ಮ ಮತ್ತೆ ಊಟ ಮಾಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ನಾವು ಈ ರೀತಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ವಿ. ನೀವು ಯಾವ ರೀತಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸೀ ಯು ಫ್ರೆಂಡ್ಸ್.